ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಲಿಟಿಲ್ ಆದ್ಯಮ್ ಸೊ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿ ಸಂಬಂಧಿಸಿದಂತೆ ಕಲಿಕೆಯ ಮೇಲೆ ಬರುವಂಥ ಕೆಲವೊಂದು ಪ್ರಶ್ನೆಗಳನ್ನ ಇಲ್ಲಿ ಚರ್ಚೆ ಮಾಡೋಣ ಸೊ ಮೊದಲನೇ ಪ್ರಶ್ನೆಯಿಂದ ಕಲಿಕೆ ಎಂಬುದು ಒಂದು ರೀತಿಯ ವರ್ತನೆಯ ಆಪ್ಷನ್ ಎ ಬದಲಾವಣೆ ಬಿ ಮುಂದುವರಿಕೆ ಸಿ ವಿಸ್ತರಣೆ ಡಿ ಪ್ರತಿಬಂಧನ ಸೊ ಸರಿಯಾದ ಉತ್ತರ ಇದಕ್ಕೆ ಸೊ ಇದೆಲ್ಲ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಲಿಕೆ ಅನ್ನೋದು ವರ್ತನೆಯಲ್ಲಿ ಬದಲಾವಣೆ ಸೊ ಆಪ್ಷನ್ ಎ ಸರಿಯಾದ ಉತ್ತರ ಸೊ ಪ್ರಶ್ನೆ ಎರಡು ಕಲಿಕೆಯನ್ನು ಕಲಿಕೆ ಎನ್ನುವುದು ಉದ್ದೀಪನ ಮತ್ತು ಡ್ಯಾಶ್ಗಳ ನಡುವಿನ ಸಹಚರ್ಯವಾಗಿದೆ ಅಂದರೆ ಆಪ್ಷನ್ ಎ ಅನುಕ್ರಿಯೆ ಬಿ ಪ್ರಸ್ತುತ ಅನುಭವ ಸಿ ಹಿಂದಿನ ಅನುಭವ ಡಿ ವರ್ತನೆ ಸೊ ಇಲ್ಲಿ ಯಾವುದರ ನಡುವಿನ ಸಹಚರ್ಯವಾಗಿದೆ ಉದ್ದೀಪನ ಮತ್ತು ಅನುಕ್ರಿಯೆ ನಡುವಿನ ಸಹಚರ್ಯ ಅನ್ನೋದಕ್ಕೆ ನಾವು ಕಲಿಕೆ ಅಂತ ಹೇಳ್ತೀವಿ ಪ್ರಶ್ನೆ ಮೂರು ಹೋಲಿಕೆ ವಿಭಿನ್ನತೆ ಮತ್ತು ಸಾಮೀಪತೆ ಇವುಗಳು ಯಾವುದರ ನಿಯಮಗಳಾಗಿದ್ದಾವೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಸಹಚರ್ಯ ಬಿ ಕ್ರಿಯೆ ಸಿ ಕಲಿಕೆ ಡಿ ಅನುವಂಶೀಯತೆ ಸೊ ಸರಿಯಾದ ಉತ್ತರ ಯಾವುದಿಲ್ಲ ಕಲಿಕೆ ಸೊ ಇವು ಹೋಲಿಕೆ ವಿಭಿನ್ನತೆ ಸಾಮೀಪತಿ ಇವುಗಳು ಕಲಿಕೆಯ ನಿಯಮಗಳು ಅಂತ ಹೇಳ್ತೇವೆ ಪ್ರಶ್ನೆ ನಾಲ್ಕು ಕಲಿಕೆಯ ಅರ್ಥಪೂರ್ಣವಾದ ವ್ಯಾಖ್ಯೆ ಈ ಕೆಳಗಿನ ಯಾವುದಾಗಿದೆ ಸೊ ಆಪ್ಷನ್ ಎ ಜ್ಞಾನದ ಗಳಿಕೆ ಮತ್ತು ಸಂಘಟನೆ ಪ್ರ ಆಪ್ಷನ್ ಬಿ ಕೌಶಲ್ಯಗಳ ಬೆಳವಣಿಗೆ ಆಪ್ಷನ್ ಸಿ ಸಮಸ್ಯೆಗಳ ಪರಿಹಾರ ಆಪ್ಷನ್ ಡಿ ವರ್ತನೆಯ ಬದಲಾವಣೆ ಸೊ ಅರ್ಥಪೂರ್ಣ ಕಲಿಕೆ ಅಂತಂದರೆ ಅಂದರೆ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಗೆ ನಾವು ಕಲಿಕೆ ಅಂತ ಕರಿತೀವಿ ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಶ್ನೆ ಐದು ಮಕ್ಕಳಲ್ಲಿ ಕಲಿಯುವಿಕೆಯ ಪ್ರಧಾನ ವಿಧಾನ ಯಾವುದು ಸೊ ಪ್ರಧಾನವಾಗಿ ಅಂದರೆ ಮುಖ್ಯವಾಗಿ ಯಾವ ವಿಧಾನದಿಂದ ಮಕ್ಕಳು ಕಲಿತಾರೆ ಆಪ್ಷನ್ ಎ ಅನುಕರಣೆ ಬಿ ಓದುವಿಕೆ ಸಿ ಬರೆಯುವಿಕೆ ಡಿ ಆಲಿಸುವಿಕೆ ಸೊ ಸರಿಯಾದ ಉತ್ತರ ಯಾವುದು ಅನುಕರಣೆ ಅನುಕರಣೆ ಮುಖಾಂತರ ಮಕ್ಕಳು ನೋಡಿ ಹೆಚ್ಚು ಕಲಿತಾರೆ ಪ್ರಶ್ನೆ ಯಾರು ಪ್ರಯತ್ನ ಪ್ರಮಾದ ಕಲಿಕೆಯನ್ನು ಪ್ರಚುರಪಡಿಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಹಾಸ್ ಬಿ ಪಾವ್ಲೋ ಸಿ ಥರುಂಡಾಯ್ಕ್ ಸಿ ಡಿ ಸ್ಕಿನ್ನರ್ ಸೊ ಪ್ರಯತ್ನ ಪ್ರಮಾದ ಕಲಿಕೆ ಎಲ್ಲರಿಗೂ ಗೊತ್ತಿರುವಂತೆ ಸಿ ಅವರು ಪ್ರಸ್ತುತವನ್ನು ಪಡಿಸಿರ್ತಾರೆ ಪ್ರಶ್ನೆ ಏಳು ಎಸ್ ಆರ್ ಬಾಂಡ್ ಸಿದ್ಧಾಂತವನ್ನು ಮಂಡಿಸಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದಾರೆ ಸೊ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಬಾಂಡ್ ಇದು ಮುಖ್ಯವಾಗಿ ಸಂಬಂಧಪಟ್ಟಿದ್ದ ಯಾರಿಗೆ ಅಂತಂದರೆ ಥಾರ್ನ್ ಡೈಕ್ ಸೊ ಆಪ್ಷನ್ ಎ ಸರಿಯಾದ ಉತ್ತರ ಪ್ರಶ್ನೆ ಎಂಟು ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರಕಾರ ಪ್ರಯತ್ನಗಳ ಸಂಖ್ಯೆ ಹೆಚ್ಚಿದಂತೆ ತಪ್ಪುಗಳ ಸಂಖ್ಯೆ ಏನಾಗ್ತದೆ ಆಪ್ಷನ್ ಎ ಹೆಚ್ಚಾಗುತ್ತದೆ ಬಿ ಕಡಿಮೆಯಾಗುತ್ತದೆ ಸಿ ಯಾವುದೇ ಬದಲಾವಣೆಯಾಗುವುದಿಲ್ಲ ಡಿ ಹೆಚ್ಚು ಅಥವಾ ಕಡಿಮೆ ಆಗಬಹುದು ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ತಪ್ಪುಗಳ ಸಂಖ್ಯೆ ಕಡಿಮೆ ಆಗ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಪ್ರಶ್ನೆ ಒಂಬತ್ತು ಇವಾನ್ ಪಾವ್ಲೋ ಮೂಲತಃ ಒಬ್ಬ ಇವರೇನಾಗಿದ್ರು ಶರೀರಶಾಸ್ತ್ರಜ್ಞ ಮನೋವೈದ್ಯ ನರರೋಗ ತಜ್ಞ ಮನಶಾಸ್ತ್ರಜ್ಞ ಸೊ ಇವರೊಬ್ಬರು ಶರೀರಶಾಸ್ತ್ರಜ್ಞ ಪ್ರಶ್ನೆ ಹತ್ತು ಸೈಕಲ್ ಕಲಿಯುವುದು ಒಂದು ವಿಧವಾದ ಆಪ್ಷನ್ ಆಪ್ಷನ್ ಎ ಏನಾದರೂ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಬಿ ಒಳನೋಟ ಕಲಿಕೆ ಸಿ ಪ್ರಯತ್ನ ಪ್ರಮಾದ ಕಲಿಕೆ ಆಪ್ಷನ್ ಡಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಸೊ ಸೈಕಲ್ ಕಲಿಯೋದು ಪ್ರಯತ್ನ ಪ್ರಮಾದ ಕಲಿಕೆಗೆ ಉದಾಹರಣೆಯಾಗಿದೆ ಪ್ರಶ್ನೆ ಹನ್ನೊಂದು ಋಣಾತ್ಮಕ ಅನುಬಂಧನವನ್ನು ಈ ರೀತಿಯಿಂದಲೂ ಕರೆಯುವರು ಆಪ್ಷನ್ ಎ ಮುಮ್ಮುಖ ಅನುಬಂಧನ ಆಪ್ಷನ್ ಬಿ ಹಿಮ್ಮುಖ ಅನುಬಂಧನ ಆಪ್ಷನ್ ಸಿ ಪುನರ್ ಅನುಬಂಧನ ಆಪ್ಷನ್ ಡಿ ಅನುಬಂಧನದ ತೆರವು ಸೊ ಸರಿಯಾದ ಉತ್ತರ ಯಾವುದರಲ್ಲಿ ಹಿಮ್ಮುಖ ಅನುಬಂಧನ ಪ್ರಶ್ನೆ ಹನ್ನೆರಡು ಅಭಿಜಾತ ಅನುಬಂಧನ ಕಲಿಕಾ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿ ಜ್ವಲ ಸುರಿಸುವ ಪ್ರತಿಕ್ರಿಯೆಯನ್ನು ಯಾವ ಸಂಕೇತದಿಂದ ಸೂಚಿಸಲಾಗುತ್ತದೆ ಸೊ ಇಲ್ಲಿ ನಾಯಿ ಏನು ಮಾಡ್ತದೆ ಗಂಟೆಯ ಶಬ್ದ ಕೇಳಿದ ಕೂಡಲೇ ಅದು ಜ್ವಲ ಸುರಿಸ್ತದೆ ಸೊ ಇಲ್ಲಿ ಏನಿದು ಕಂಡೀಷನಲ್ ರೆಸ್ಪಾನ್ಸ್ ಸೊ ಅದಕ್ಕೇನು ಆಹಾರ ಕೊಟ್ಟಿರೋಂಗಿಲ್ಲ ಕೇವಲ ಗಂಟೆ ಶಬ್ದ ಕೇಳಿದ ಕೂಡಲೇ ಜ್ವಲ ಸುರಿಸ್ತದೆ ಅಂದರೆ ಅಲ್ಲಿ ಏನಾಗ್ತದೆ ಕಂಡೀಷನಲ್ ರೆಸ್ಪಾನ್ಸನ್ನು ತೋರಿಸ್ತದೆ ಸೊ ಆಪ್ಷನ್ ಸಿ ಸಿ ಆರ್ ಕರೆಕ್ಟ್ ಆನ್ಸರ್ ಪ್ರಶ್ನೆ ಹದಿಮೂರು ಕ್ರಿಯಾಜನ್ಯ ಅನುಬಂಧನ ಕಲಿಕೆಯನ್ನು ಪ್ರತಿಪಾದಿಸಿದವರು ಆಪ್ಷನ್ ಎ ಥಾರ್ನ್ ಬಿ ಸ್ಕಿನ್ನರ್ ಸಿ ವ್ಯಾಟ್ಸನ್ ಡಿ ಪಾವಲೋ ಸೊ ಸರಿಯಾದ ಉತ್ತರ ಯಾವುದು ಸ್ಕಿನ್ನರ್ ಅವರು ಆಪ್ಷನ್ ಪ್ರಶ್ನೆ ಹದಿನಾಲ್ಕು ಬಿ ಎಫ್ ಸ್ಕಿನ್ನರ್ ಒಬ್ಬ ಡ್ಯಾಶ್ ಮನೋವಿಜ್ಞಾನಿ ಅಂದರೆ ಇವರು ಯಾವ ದೇಶದವರು ಜರ್ಮನ್ ಬ್ರಿಟಿಷ್ ಅಮೇರಿಕನ್ ಸ್ವಿಸ್ ಸೊ ಬಿ ಎಫ್ ಸ್ಕಿನ್ನರ್ ಇವರು ಸ್ವಿಸ್ ಮನೋವಿಜ್ಞಾನಿ ಪ್ರಶ್ನೆ ಹದಿನೈದು ಅಭಿಜಾತ ಹಾಗೂ ಕ್ರಿಯಾಜನ್ಯ ಅನುಬಂಧನ ಕಲಿಕೆಗಳಲ್ಲಿರುವ ವ್ಯತ್ಯಾಸ ಏನು ಅಂತ ಕೇಳಿದಾರೆ ಸೊ ಆಪ್ಷನ್ ಎ ಕಲಿತ ಅನುಕ್ರಿಯೆ ಬಿ ಪುನರ್ಬಲನ ಬಳಕೆಯ ವಿಧಾನ ಸಿ ಅಂತರ್ದೃಷ್ಟಿ ಡಿ ಎ ಮತ್ತು ಬಿಗಳೆರಡು ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಎರಡು ಕೂಡ ಪ್ರಶ್ನೆ ಹದಿನಾರು ಒಂದು ಮಗು ಯಾವಾಗ ಉತ್ತಮ ಸಾಧಕನಾಗುತ್ತಾನೆ ಎಂದರೆ ಆಪ್ಷನ್ ಎ ಅವನು ಅವನ ಪೋಷಕರು ಅವನ ವರ್ತನೆ ಬಗ್ಗೆ ತಟಸ್ಥರಾಗಿದ್ದಾಗ ಆಪ್ಷನ್ ಬಿ ಅವನ ವರ್ತನೆಯನ್ನು ಶಿಕ್ಷಿಸಿದಾಗ ಆಪ್ಷನ್ ಸಿ ಸಾಧನೆಯ ವರ್ತನೆಯನ್ನು ಪುರಸ್ಕರಿಸಿದಾಗ ಆಪ್ಷನ್ ಡಿ ಅವನ ವರ್ತನೆಯನ್ನು ಕಡೆಗಣಿಸಿದಾಗ ಸೊ ಸರಿಯಾದ ಉತ್ತರ ಯಾವುದು ಇಲ್ಲಿ ಮಗುವಿನ ಸಾಧನೆಯ ವರ್ತನೆಯನ್ನು ಪುರಸ್ಕರಿಸಿದಾಗ ಆ ಮಗು ಉತ್ತಮ ಸಾಧಕನಾಗ್ತಾನ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಪ್ರಶ್ನೆ ಹದಿನೇಳು ಪುಷ್ಟೀಕರಣದಿಂದ ಉದ್ದೀಪನ ಅನುಕ್ರಿಯೆ ಸಂಪರ್ಕ ಡ್ಯಾಶ್ ಅಂದರೆ ಇಲ್ಲಿ ಏನಾಗ್ತದೆ ಆಪ್ಷನ್ ಎ ಯಾವುದೇ ಪರಿಣಾಮ ಬೀರುವುದಿಲ್ಲ ಆಪ್ಷನ್ ಬಿ ಉಂಟಾಗುವುದೇ ಇಲ್ಲ ಆಪ್ಷನ್ ಸಿ ದೃಢಗೊಳ್ಳುತ್ತದೆ ಆಪ್ಷನ್ ಡಿ ದುರ್ಬಲಗೊಳ್ಳುತ್ತದೆ ಸೊ ಪುಷ್ಟೀಕರಣದಿಂದ ಯಾವಾಗಲೂ ಉದ್ದೀಪನ ಅನುಕ್ರಿಯೆ ಸಂಪರ್ಕ ಏನಾಗ್ತದೆ ದೃಢಗೊಳ್ಳುತ್ತದೆ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಪ್ರಶ್ನೆ ಹದಿನೆಂಟು ಒಂದು ಮಗುವನ್ನು ಅವನ ದುರ್ವರ್ತನೆಗೆ ಶಿಕ್ಷಿಸುವುದು ಇದರಿಂದ ಏನಾಗ್ತದೆ ಆಪ್ಷನ್ ಎ ಪರಿಣಾಮಕಾರಿಯಲ್ಲದ ವರ್ತನಾ ಪುಷ್ಟೀಕರಣ ಆಪ್ಷನ್ ಬಿ ಧನಾತ್ಮಕ ಪುಷ್ಟೀಕರಣ ಆಪ್ಷನ್ ಸಿ ಋಣಾತ್ಮಕ ಸಾಮಾಜಿಕ ಪುಷ್ಟೀಕರಣ ಆಪ್ಷನ್ ಡಿ ಪುಷ್ಟೀಕರಣ ಅಲ್ಲ ಸೊ ಸರಿಯಾದ ಉತ್ತರ ಯಾವುದು ಋಣಾತ್ಮಕ ಸಾಮಾಜಿಕ ಪುಷ್ಟೀಕರಣ ಪ್ರಶ್ನೆ ಹತ್ತೊಂಬತ್ತು ಸಂಶೋಧನಾ ಕಲಿಕೆಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದಾರೆ ಅಸುಬೆಲ್ ಬ್ರೂನರ್ ಗ್ಯಾನಿಸ್ ಕಿನ್ನರ್ ಸೊ ಸರಿಯಾದ ಉತ್ತರ ಯಾವುದು ಬ್ರೂನರ್ ಪ್ರಶ್ನೆ ಇಪ್ಪತ್ತು ಬಂಡೂರಾರವರ ಸಿದ್ಧಾಂತದ ಪ್ರಕಾರ ಸಾಮಾಜಿಕ ಕಲಿಕೆ ಈ ಕೆಳಗಿನ ಯಾವುದರ ಮೇಲೆ ಅವಲಂಬಿಸಿರುತ್ತದೆ ಸೊ ಆಪ್ಷನ್ ಎ ಪುಷ್ಟೀಕರಣ ಅನುಬಂಧನ ವೀಕ್ಷಣೆ ಗೆಸ್ಟಾಲ್ಟ್ ಸಿದ್ಧಾಂತ ಸೊ ಸಾಮಾಜಿಕ ಕಲಿಕೆ ಯಾವಾಗಲೂ ಹೆಚ್ಚಾಗಿ ವೀಕ್ಷಣೆಯ ಮೇಲೆ ಅವಲಂಬಿಸಿರುತ್ತದೆ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಸೊ ಇಲ್ಲಿವರೆಗೆ ಇಪ್ಪತ್ತು ಪ್ರಶ್ನೆಗಳನ್ನಂದರೆ ಅತಿ ಮುಖ್ಯವಾಗಿರುವಂಥ ಇಪ್ಪತ್ತು ಪ್ರಶ್ನೆಗಳನ್ನು ನೋಡಿದ್ವಿ ಸೊ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹೀಗೆ ಸಪ್ಪ ಮಾಡ್ತಾರ ಆಗ್ತೀವ